ದೆಹಲಿಯಿಂದ ಒಬ್ಬನೇ ಬಾಲಕ ಬೆಂಗಳೂರಿಗೆ ಬಂದಿದ್ದಾನೆ ಪೋಷಕರಿಲ್ಲದೆ ಒಬ್ಬನೇ ಅದು ಐದು ವರ್ಷದ ಬಾಲಕ ಆತ ದೆಹಲಿಯಲ್ಲಿ ಅಜ್ಜಿ ಮನೆಗೆ ಹೋಗಿದ್ದ ಲಾಕ್ಡೌನ್ ಆಗಿತ್ತು ಬರೋಕ್ಕಾಗಿರಲಿಲ್ಲ ಈಗ ದೆಹಲಿಯಲ್ಲಿ ಮೋಸ್ಟ್ಲಿ ಅವರಿಗೆ ಫ್ಲೈಟ್ ಹತ್ತಿಸಿದ್ದಾರೆ ಅವರ ಅಜ್ಜ ಅವ್ರ ಅಜ್ಜ ಅಜ್ಜಿ ಅಂತ ಅನಿಸುತ್ತೆ ಒಬ್ಬನೇ ಬಂದಿದ್ದಾನೆ ಇಲ್ಲಿ ಬಂದ ನಂತರ ಅವರ ತಾಯಿಯ ಮಡಿಲನ್ನು ಸೇರಿದ್ದಾನೆ ಎಷ್ಟು ಧೈರ್ಯ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡಿ ಬೇರೆ ದಾರಿ ಇರಲಿಲ್ಲ ಹಾಗಾಗಿ ಇವಾಗ ಆ ಹುಡುಗನನ್ನು ಅಂದರೆ ಹೇಳಿರ್ತಾರೆ ಅಲ್ಲಿ ಕೇರ್ ತೊಗೊಂಡಿರ್ತಾರೆ ವಿಮಾ ಏರ್ಪೋರ್ಟ್ನಲ್ಲಿ ಮತ್ತು ಫ್ಲೈಟ್ನಲ್ಲಿ ಈಗ ಅಜ್ಜ ಅಜ್ಜಿಯ ಮನೆಗೆ ಹೋಗಿದ್ದಂತಹ ಐದು ವರ್ಷದ ಬಾಲಕ ದೆಹಲಿಯಿಂದ ಬೆಂಗಳೂರಿಗೆ ಒಬ್ಬನೇ ಬಂದಿದ್ದಾನೆ ಇಲ್ಲಿ ಅವರ ತಾಯಿ ಬಂದು ಆತನನ್ನು ರಿಸೀವ್ ಮಾಡಿಕೊಂಡಿದ್ದಾರೆ ಕೈನಲ್ಲಿ ಒಂದು ಮೊಬೈಲ್ ಕೊಟ್ಟಿದ್ದಾರೆ ಮೊಬೈಲ್ನಲ್ಲಿ ಆತ ಮಾತಾಡ್ತಾ ಇದ್ದ ಅಪ್ಪ ಅಮ್ಮನ ಜೊತೆ ಟಚ್ನಲ್ಲಿದ್ದ ಅಂತ ಅನಿಸುತ್ತೆ ಸೊ ಧೈರ್ಯ ಮಾಡಿ ಡೆಲ್ಲಿಯಿಂದ ಬೆಂಗಳೂರಿಗೆ ಫ್ಲೈಟ್ನಲ್ಲಿ ಐದು ವರ್ಷದ ಮಗು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಮ್ಯಾಕ್ಸಿಮಮ್ ಕೇರನ್ನು ತಗೊಂಡಿದ್ದಾರೆ ಮ ಫೇಸ್ ಮಾಸ್ಕನ್ನು ಹಾಕಿದ್ದಾರೆ ಜೊತೆಗೆ ಅವರ ತಾಯಿನೂ ಕೂಡ ಅದೇ ರೀತಿ ಕರ್ಕೊಂಡು ಬಂದಿರತಕ್ಕಂಥದ್ದು ಈಗ ಇವ್ರನ್ನ ಕ್ವಾರಂಟೈನಲ್ಲಿ ಇಡಬೇಕಾಗುತ್ತೆ ಕ್ವಾರಂಟೈನಲ್ಲಿ ಇಡ್ತಾರೆ ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ಐದು ವರ್ಷದ ಮಂಜಿತ್ ಅನ್ನುವಂತಹ ಹುಡುಗ ದೆಹಲಿಯಿಂದ ವಿಮಾನದಲ್ಲಿ ಒಬ್ಬನೇ ಬೆಂಗಳೂರಿಗೆ ಪ್ರಯಾಣ ಮಾಡಿದ್ದಾನೆ ಎರಡೆರಡೂವರೆ ಗಂಟೆ ಜರ್ನಿ ಬಟ್ ಅಲ್ಲಿ ಕೇರ್ ತೊಗೊಂಡಿರ್ತಾರೆ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ ಹೀಗಿದೆ ಸಿಚುವೇಶನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಅಂತ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಇದು ಇವತ್ತು ಬೆಳಗ್ಗೆ ಏರ್ಪೋರ್ಟ್ನಲ್ಲಿ ಬಂದಂತಹ ದೃಶ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರು ಕೊಡ್ತಾರೆ ಉಮೇಶ್ ಒಬ್ಬನೇ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ ಬಂದಿದ್ದಾದರೂ ಯಾಕೆ ಈ ಮಗುವಿಗೆ ಅರವಿಂದ್ ಇದನ್ನು ವಿವಾಂತ್ ಶರ್ಮಾ ಅಂತೇಳಿ ಐದುವರೆ ವರ್ಷದ ಬಾಲಕ ಇವನು ಇವನು ದೆಹಲಿಯಲ್ಲಿ ವಾಸವಾಗಿದ್ದರು ಅವ್ರ ಕುಟುಂಬ ಅದಾದ ನಂತರದಲ್ಲಿ ತಂದೆ ತಾಯಿ ಆ ಬೆಂಗಳೂರಿಗೆ ಬ ವಾಪಸ್ ಬರ್ತಾರೆ ಅದಾದ ನಂತರದಲ್ಲಿ ಲಾಕ್ಡೌನ್ ಶುರುವಾಗುತ್ತೆ ಆಗ ಆ ಹುಡುಗ ಏನಿದ್ದಾನೆ ಅವನು ದೆಹಲಿಯಲ್ಲಿ ಸಿಕ್ಕಾಕೊಂಡಿದ್ದ ಲಾಕ್ಡೌನ್ ಓಪನ್ ಆದಮೇಲೆ ನಂತರದಲ್ಲಿ ಇವತ್ತು ಮೊದಲ ಫ್ಲೈಟಲ್ಲಿ ಅಂದರೆ ದೆಹಲಿಯಿಂದ ಬೆಂಗಳೂರಿಗೆ ಏನು ಫ್ಲೈಟ್ ಬಂತು ಅದರಲ್ಲಿ ಇವತ್ತು ಮೊದಲ ಬಾರಿಗೆ ಆ ಹುಡುಗ ಬಂದಿರುವಂಥದ್ದು ಆ ಹುಡುಗ ಬಂದ ವಿಶೇಷವಾಗಿ ಆ ಹುಡುಗ ಐದುವರೆ ವರ್ಷ ಅವ್ರಿಗೆ ಅಲ್ಲಿಂದನೇ ಏನು ಕೊರೋನಾ ಟೆಸ್ಟ್ ಏನು ಮಾಡಬೇಕಾಗುತ್ತೆ ಮಾಡಿ ಅದರಲ್ಲಿ ನೆಗೆಟಿವ್ ಅಂತ ಬಂದ ನಂತರದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರುವಂಥದ್ದು ಈಗ ಕೆಲವೇ ಕ್ಷಣಗಳ ಹಿಂದೆ ಆ ಹುಡುಗ ಏನಿದ್ದಾನೆ ಆ ಬಾಲಕ ಅವನ್ನ ದೆಹಲಿಯಿಂದ ಬೆಂಗಳೂರಿಗೆ ಬಂದಂಥದ್ದು ಅವ್ರ ತಾಯಿ ಮಂಜಿತ್ ಶರ್ಮ ಕೂಡ ಇಲ್ಲಿ ಅವನ ಮಗನಿಗಾಗಿ ಕಾ ಕಾದಿದ್ರು ಬಂದ ನಂತರದಲ್ಲೇ ಅವನ್ನ ಈಗಷ್ಟೇ ರಿಸೀವ್ ಮಾಡ್ಕೊಂಡು ಈಗ ತಮ್ಮ ಮನೆಗೆ ಹೋಗಿರುವಂಥದ್ದು ಅರವಿಂದ್ ಮನೆಗೆ ಕರ್ಕೊಂಡು ಹೋಗಿದಾರ ಕ್ವಾರಂಟೈನ್ ಮಾಡಲ್ವಾ ಆ ಮಗುವನ್ನು ಅರವಿಂದ್ ಏನು ಈಗ ಪ್ರಯಾಣ ಮಾಡೋಕ್ಕೆ ಮುಂಚೆನೇ ಹತ್ತು ವರ್ಷದ ಕೆಳಪಟ್ಟ ಮತ್ತು ಎಂಬತ್ತು ವರ್ಷದ ಬೇಲ್ಪಟ್ಟ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಮೊದಲೇ ಪ್ರಯಾಣ ಮಾಡೋಕ್ಕೆ ಮುಂಚೆನೇ ಅದನ್ನು ಕೊರೋನಾ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಆ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದರಷ್ಟೇ ಪ್ರಯಾಣ ಮಾಡ್ತಾರೆ ಪ್ರಯಾಣ ಮಾಡಿದ ನಂತರದೂ ಕೂಡ ಇಲ್ಲಿಗೇನು ಬರ್ತಾರೆ ಬಂದಂಥ ನಂತರದಲ್ಲಿ ಅವರ ಮನೆಗಳ ಅಡ್ರೆಸ್ ತೊಗೊಂಡು ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡ್ತಾರೆ ಹೋಮ್ ಕ್ವಾರಂಟೈನಲ್ಲಿ ಇಟ್ಟೋವಂಥ ವೇಳೆಯಲ್ಲಿ ಹದಿನಾಲ್ಕು ದಿನಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ ಮಾಡೋ ಮಾಡೋ ಕೆಲಸಗಳು ಕೂಡ ನಡೀತವೆ ಹಾಗಾಗಿ ಈಗ ಏನು ಬಾಲಕ ಏನು ಜೆ ಪಿ ನಗರ ಅಂತ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಅವ್ರ ಮನೆ ಅಲ್ಲಿಗೆ ಅವ್ರು ತಾಯಿನೇ ಬಂದು ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಕೂಡ ಹದಿನಾಲ್ಕು ದಿವಸಗಳ ಬಾಲಕ ಹೋಮ್ ಕ್ವಾರಂಟೈನಲ್ಲಿ ಇರಬೇಕಾಗುತ್ತೆ ಆದರೆ ಮೊದಲ ಬಾರಿಗೆ ಅಂದರೆ ಇವತ್ತೇನು ಚೆನ್ನಾಗಿ ಮತ್ತು ಬೆಂಗ್ ದೆಹಲಿಯಿಂದ ಎರಡು ವಿಮಾನಗಳು ಸದ್ಯಕ್ಕೆ ಬಂದಿರುವಂಥದ್ದು ಅದರಲ್ಲಿ ದೆಹಲಿಯಿಂದ ಮೊದಲ ಬಾರಿಗೆ ಆ ಯುವಕ ಸಾರಿ ಅವನು ಏನು ಬಾಲಕ ಇದ್ದಾನೆ ಅವನು ಏಕಾಂಗಿಯಾಗಿ ಪ್ರಯಾಣ ಮಾಡಿರುವಂಥದ್ದು ನಾವು ಕೂಡ ಅವನ್ನು ಮಾತಾಡಿಸೋಂಥ ಪ್ರಯತ್ನ ಮಾಡಿದ್ವಿ ಅವನು ಒಂದು ರೀತಿಯಲ್ಲಿ ನಿಜಕ್ಕೂ ಒಂದು ರೀತಿಯಲ್ಲಿ ತಾಯಿನ ನೋಡಿದಂಥ ಖುಷಿಯಲ್ಲಿ ಅವನು ಯಾರಿಗೂ ಕೂಡ ರೆಸ್ಪಾಂಡ್ ಮಾಡಿಲ್ಲ ಆದರೆ ಅವ್ರ ತಾಯಿ ಕೂಡ ಸಂಪೂರ್ಣವಾಗಿ ಅಂದರೆ ತುಂಬ ರೆಸ್ಪಾಂಡ್ ಮಾಡಿದರು ಅವರು ಆ ಮಗನನ್ನು ನೋಡಿ ಖುಷಿ ನಮಗೆ ಎದ್ದು ಕಾಣ್ತಾ ಇದ್ದಂತ ದೃಶ್ಯಗಳು ಕಾಣ್ತಾ ಇದ್ದಂತ ಅರವಿಂದ್ ಓಕೆ